ಅಪ್ಪಾ ಯೂನಿವರ್ಸಿಟಿ ಇಂದ ಲೆಟರ್ ಎಲ್ಲಿ ತೋರಿಸು ಟಾಪ್ ರ್ಯಾಂಕ್ ಬಂದಿದ್ದೀನಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತಮ್ಮ ಮಿಡ್ಲ್ ಕ್ಲಾಸ್ ಬೇಕರಿ ಓನರ್ ಮಗಳು ನೀನು ಕೊಟ್ಟ ಐಡಿಯಾಸ್ ಇಟ್ಕೊಂಡು ನಾನು ಚೆನ್ನಾಗಿ ದುಡಿದೆ ಚೆನ್ನಾಗಿ ಓದಿ ಕ್ಲಾಸ್ಗೆ ನೀನು ಫಸ್ಟ್ ಬಂದ್ಬಿಟ್ಟೆ ಮತ್ತೆ ಈಗ ಐಐಟಿ ಟಾಪ್ ರ್ಯಾಂಕರ್ ಇದಕ್ಕಿಂತ ನಿಮ್ಮ ಅಪ್ಪನಿಗೆ ಇನ್ನೇನಮ್ಮ ಬೇಕು ಅದೇನಿಲ್ಲ ಅಪ್ಪ ನಾನೇ ತುಂಬಾ ಅದೃಷ್ಟವಂತಳು ಯಾ ಕುಟುಂಬದಲ್ಲಿ ಹುಟ್ಟಿದೆ ಅನ್ನೋದು ಗೊತ್ತಿಲ್ಲ ಆದರೆ ನೀವು ನನ್ನನ್ನು ಬೆಳೆಸಿದ್ರಿ ನನ್ನ ಹೆಸರು ಕೂಡ ಬದಲಾಯಿಸಲಿಲ್ಲ ಈ ಏರಿಯಾದಲ್ಲಿರೋರು ಯಾರು ಏನೇ ಹೇಳಿದ್ರೂ ಅದನ್ನ ನೀವು ಕೇಳಿಸ್ಕೊಳ್ಳಲಿಲ್ಲ ನಿಮಗೆ ನೆನಪಿದ್ಯಾ ಅಪ್ಪ ಇಲ್ಲಿವರೆಗೂ ನೀವು ನನಗೊಂದು ಪ್ರಶ್ನೆನೂ ಕೇಳಲಿಲ್ಲ ಭಯದೂ ಇಲ್ಲ ಒಂದು ಏಟ್ ಕೂಡ ಓಡಿದಿಲ್ಲ ಯಾಕೆ ಅಂತ ಗದ್ದರಲೂ ಇಲ್ಲ ಯಾ ಹುಡುಗಿಗೆ ಇಷ್ಟೊಂದು ಅದೃಷ್ಟ ಸಿಗುತ್ತಪ್ಪ 14ನೇ ವರ್ಷದಲ್ಲಿ ಏನು ಓದಬೇಕು ಅಂತ ಅಪ್ಪನೇ ಹೇಳ್ತಾರೆ 25ನೇ ವರ್ಷದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಗಂಡ ಹೇಳ್ತಾನೆ 40 ವರ್ಷ ಆದ್ಮೇಲೆ ನೀವೆಲ್ಲ ತುಂಬಾ ಹಳೆ ಕಾಲದವರು ಅಂತ ಮಗ ಹೇಳ್ತಾನೆ 60 ವರ್ಷ ಆದ್ಮೇಲೆ ನಿನಗಿದೆಲ್ಲ ಯಾಕೆ ಬೇಕಜ್ಜಿ ಅಂತ ಮೊಮ್ಮಕ್ಕಳು ಕಿಂಡಲ್ ಮಾಡ್ತಾರೆ ಈ ತರ ಇರಬೇಕಾದ್ರೆ ನನ್ನ ಆಸೆ ಪಟ್ಟಿದ್ದೀನೆಲ್ಲ ನೀವು ನೆರವೇರಿಸಿದೀರಾ ನನ್ನನ್ನ ಮಗಳಾಗಿ ಮಾತ್ರ ನೋಡದೆ ಒಬ್ಬಳು ಮನುಷ್ಯಳಾಗಿ ನೋಡಿದಿರಾ ಈ ಪ್ರಪಂಚದಲ್ಲಿ ಯಾವ ಮಗಳು ತನ್ನ ತಂದೆನ ಪ್ರೀತಿಸದಿರಷ್ಟು ನಾನು ಪ್ರೀತಿಸ್ತೀನಿ ಡ್ಯಾಡಿ ಮಾಜಾನ್ ಏನಮ್ಮ ಮಾಡ್ತಿದ್ದಾಳೆ ಅಡುಗೆ ಮಾಡ್ತಿದ್ದಾಳೆ ಅಡುಗೆ ಮಾಡ್ತಾ ಮಾಡ್ತಾ ಅವಳು ಹಾಡು ಹೇಳ್ತಿದ್ದಾಳೆ ದೊರಕುನ ಇಟುವಂಟಿ ಸೇವಾ ನೀ ಪದರಾಜೀವ ಮುಲಚೇರು ನಿರ್ವಾಣ ಸೋಪಾನ ಮಧಿರೋಹಣಮು ಸೇಯುತ್ರೋವ ದೊರಕುನ ಇಟುವಂಟಿ ಸೇವಾ ನಿರಿಗಾ ರಿಗಾ ಮಾಗರಿ ಸಸನಿ ಪಪ ಮಾರಿಗಾ ಸನಿ ಸಗ ಪಪ ನಿತರಿ ಸಾಂಜೆ ಇದು ಕಲ್ಯಾಣಿ ರಾಗ ತಾನೆ ಕೃಷ್ಣ ಯಾ ಅಲ್ಲಾಹು ಅಕ್ಬರ್ ಅಪ್ಪಾಜಾನ್ ಫೋನ್ ಬರ್ತಿದೆ ಅಪ್ಪಾಜಾನ್ ಫೋನ್ ಬರ್ತಿದೆ ಅಪ್ಪಾಜಾನ್ ಫೋನ್ ಬರ್ತಿದೆ ಅಪ್ಪಾಜಾನ್ ಫೋನ್ ಏನಾಯ್ತಪ್ಪ ಈಗ ತಾನೇ ಒಂದು ವಿಷಯ ಗೊತ್ತಾಗ್ತಿದೆ ಟೆರರಿಸ್ಟ್ ಯಾರೋ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆಯಮ್ಮ ತಬಿಯತ್ ಕೈಸೆ ಹೇ ದೇಶ್ ಬಿಮಾರ್ ಹೇ मेडिसिन चाहिए यही है हमारा जगत का मकसद उस्मान खान हाँ जी थोड़ा जान से सुनो तुम्हारा सामने वो टेंपल है ना तेरी हाथ से ही वो एक्सप्लोर करना है ये जो मिशन है ना क्या करना है मालूम यार का पफोनु हेलो कमिश्नर हियर मेरा भारत महान जगंडम आदकवादी ऊर आचे देवस्थान अदे लक्ष्मी गणपति देवस्थान इन स्वल्प होत्नल्ले आ देवस्थान बॉम्ब ब्लास्ट नडीते अंत केळल्पट्टे एनु हेळ्तिद्दीर अदन्न तडिबेकु अंद्रे कोड वर्ड नानु कंडुहिडिबेकु ಬಾಂಬೆಲ್ಲಿ ಇಟ್ಟಿದ್ದೀರಾ ಬಾಂಬ್ ಎಲ್ಲೋ ಇಟ್ಟಿದ್ದೀರಾ ಹಾಂ
कोड वर्ड ऐनु अंत केळदे मालूम नहीं यार मोदलु हेळ्तिरो अवर्न जीवंतवागि बिड्तीनि चेन्नागि योचने माडि इल्लंद्रे एल्लरन्नू शूट माडि बिसाक्तीनि नीनिवाग हेल्तिया इला नीनु सतोक्तिया तबियत कैसा है देश बीमार है मेडिसिन चाहिए यही है ना हमारा जिहाद का मकसद थैंक यू इष्ट दिन नीन बदकोदकोस्कर जनरन्न कोल्तिदे ईग अदे जनगळिगोस्कर नीन साई तबियत कैसे है देश बीमार है मेडिसिन चाहिए यही है हमारा जगत का मकसद ಒಬ್ಬ ಪೊಲೀಸ್ ಇನ್ಫಾರ್ಮರ್ ಸಹಾಯದಿಂದ ಕರ್ನಾಟಕದಲ್ಲಿ ತುಂಬಾ ಜನ ಉಗ್ರವಾದಿಗಳನ್ನ ನಾವು ನಾಶ ಮಾಡಿದ್ದೀವಿ ಇನ್ ಮುಂದೆ ನಮ್ಮ ಡ್ಯೂಟಿ ಇದಕ್ಕಿಂತ ದೊಡ್ಡದಾಗಿರುತ್ತೆ ನಮ್ಮ ದೇಶದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ನ ನಾವು ಹಿಡಿಬೇಕು ಯು ಕ್ಯಾನ್ ಸೇ ಈ ಇಸ್ ಒಸಾಮಾ ಲಿನ್ಸಿಡಾನ್ ಒಂದೊಂದು ಜಾಗಕ್ಕೂ ಒಂದೊಂದು ಹೆಸರು ಇದೆ ಮಿಸ್ರಾಡಿನ್ ಓರಫ್ ನಾಸಿಯಾ ಗುಲ್ಜಟ್ ಅದು ಎರಡನ್ನ ಸೇರಿಸಿ ನಾವು ಅವನಿಗಿಟ್ಟಿದ ಕೋಡ್ ವರ್ಡ್ ಮಿನ್ನಾಗೋ ಈ ಟೆರರಿಸ್ಟ್ ಮಿಸ್ರಾಡನ್ ಅವನು ಹೇಗಿರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ ಅವನ ಒಂದು ಫೋಟೋ ಕೂಡ ಇನ್ನೂ ನಮಗೆ ಸಿಕ್ಕಿಲ್ಲ ಒಂದಿನ ಪಿಒಪಿ ಆಗಿ ಕಾಶ್ಮೀರಲ್ಲಿ ಇದ್ರೆ ಮಾರನೇ ದಿನ ಈ ಮಿಸ್ರಾಡಿನ್ ಕನ್ಯಾಕುಮಾರಿಯಲ್ಲಿ ಇರ್ತಾನೆ ಯಾವ ಸಮಯದಲ್ಲಿ ಎಲ್ಲಿರ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ ಅವ್ರ ಫೋನ್ನ ಟ್ಯಾಪ್ ಮಾಡಿ ಅವ್ರ ಲೊಕೇಶನ್ನ ಟ್ರೇಸ್ ಮಾಡೋಣವಾ ಆಗಲ್ಲ ಹೆಚ್ಚು ಕಮ್ಮಿ 100 ಫೋನ್ ಆದರೂ ಮೇಂಟೈನ್ ಮಾಡ್ತಾ ಇದ್ದೇನೆ 15 ದಿವಸಕ್ಕೆ ಒಂದ್ಸಲ ಫೋನ್ನ ಬದಲಾಯಿಸ್ತಾನೆ ಇರ್ತಾನೆ ಇವನ ಹಿಡಿಯೋ ಜವಾಬ್ದಾರಿನ ನಿಮ್ಮ ಹತ್ರ ಕೊಡ್ತೀನಿ ನಮ್ಮ ಪೊಲೀಸ್ ಇನ್ಫಾರ್ಮರ್ನ ಸಹಾಯನೂ ನಿಮಗೆ ಸಿಗುತ್ತೆ ಅವ್ರ ಆ ಕಡೆಯಿಂದ ಮೇರಾ ಭಾರತ್ ಮಹಾನ್ ಅಂತ ಹೇಳ್ತಾರೆ ನೀವು ಜಗನ್ನಂ ಆದಕ್ವಾದಿ ಅಂತ ಹೇಳಬೇಕು ಇದು ನಮ್ಮ ಕೋಡ್ ವರ್ಡ್ ಎನಿ ಡೌಟ್ ಸರ್ ಎಸ್ ಪ್ಲೀಸ್ ಜಗನಂ ಅಂದ್ರೆ ನರಕ ಜಗನಂ ಆತಕ್ವಾದಿ ಅಂದ್ರೆ ದುಷ್ಟ ಶಕ್ತಿಗಳಿಗೆ ಆ ನರಕನೇ ವಾಸಸ್ಥಳ ಓಕೆ ಗಾಯ್ಸ್ ಅಟ್ ಎನಿ ಕಾಸ್ಟ್ ಐ ವಾಂಟ್ ದಟ್ ನಟೋರಿಯಸ್ ಮ್ಯಾನ್ ಡೆಡ್ ಆರ್ ಅಲೈವ್ ಓಕೆ ಎಸ್ ಸರ್ ನಾವು ಈ ಆಪರೇಷನ್ನ ಇವತ್ತೇ ಶುರು ಮಾಡ್ತೀವಿ
ಮೇರಾ ಭಾರತ್ ಮಹಾನ್. ಜಗನ್ ನಮ್ಮ ಮಾದಕವಾದಿ, ನೀವು ಕೊಟ್ಟಿದ್ದ ಇನ್ಫಾರ್ಮೇಷನಿಂದ ಭಿಕ್ಷಕನ್ ವೇಷದಲ್ಲಿರೋ ಟೆರರಿಸ್ಟ್ನ ನಾವು ಸಾಯಿಸ್ಬಿಟ್ವಿ. ಥ್ಯಾಂಕ್ಸ್ ಫಾರ್ ಜೆನ್ಯೂನ್ ಇನ್ಫಾರ್ಮೇಷನ್. ಇವತ್ತು ನಿಮ್ಮೆಲ್ರಿಗೂ ಫಸ್ಟ್ ಲೆವೆಲ್ ಟ್ರೈನಿಂಗು ಮುಗ್ದಿದೆ. ಇವಾಗ ನಮ್ಮ ವಿನ್ ಕಮಾಂಡರು ನಿಜರಾತಿನ್ ಬಾಯಿ ನಿಮ್ಗಳಿಗೆ ಪ್ರಾಕ್ಟಿಕಲ್ ಟೆಸ್ಟ್ ಇಡ್ತಾರೆ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋನ್ಗೆ ಬೇಕಾಗಿರೋ ಮೊದಲನೇ ಅರ್ಹತೆ ಏನಂತ ಗೊತ್ತಾ? ಭಯ ಇಲ್ಲದೆ ಇರೋದು. ಜಿಹಾದಲ್ಲಿ ಯಾವತ್ತೂ ಕರುಣೆಗೆ ಜಾಗನೇ ಇರಲ್ಲ. ನಿಮ್ಮ ಮುಂದೆ ಇರೋರು ನಮ್ಮ ನೀತಿಗೆ ವಿರೋಧವಾದವರು. ನಿಮ್ಮ ಆಯುಧಗಳನ್ನ ಎತ್ತಿಡಿರಿ. ಇವರೆಲ್ಲರೂ ನಮ್ಮ ನೀತಿಗೆ ವಿರೋಧಿಗಳು. ಇವ್ರು ಯಾರಿಗೂ ಭೂಮಿ ಮೇಲೆ ಬದುಕೋ ಅರ್ಹತೆನೇ ಇಲ್ಲ. ಇವರೆಲ್ಲರ ಕತ್ತನ್ನ ಕುಯ್ದಾಕಿ. ಶುರು ಮಾಡು. ಕ್ಯಾ ದೇಖ್ ರಹೇ ಹೋ? ಕಾಟು. ಜಿಹಾದ್ ಅಂದ್ರೆ ಧರ್ಮಕ್ಕೋಸ್ಕರ ಸಾಯೋದಲ್ಲ, ವಿರೋಧಿಗಳನ್ನ ಸಾಯಿಸೋದು. ಜಿಹಾದ್ ಜಿಂದಾಬಾದ್, ಜಿಹಾದ್ ಜಿಂದಾಬಾದ್. ಜೀಸಸ್ ಮೇರಿ ಸ್ಕೂಲ್ ಟೀಚರ್ ಇವರು ನೆನ್ನೆ ಕಾಲ್ಕತ್ತರಿಸಿದ್ವಿ. ಪೊಲೀಸ್ ಇನ್ಫಾರ್ಮರ್ ಅಡ್ರೆಸ್ನ ಬಾಯ್ ಬಿಡಲ್ಲ ಅಂತ ತಾನೆ. ಇರ್ಫಾನ್ ಹುಸೇನ್. ಹೌದು ಬಾಯ್. ನಮ್ ರೂಲ್ಸ್ ಪ್ರಕಾರ ಇಲ್ಲಿಂದ ಸರಿಯಾಗಿ 6 inches ಅಂದ್ರೆ ನೀನು ಇಲ್ತಾನೆ ಕಟ್ ಮಾಡಿರ್ಬೇಕು. ಹೌದು ಬಾಯ್. ಹಾಗಾದ್ರೆ ಯಾಕೆ ಇಷ್ಟೊಂದು ಕೆಳ ಕಟ್ ಮಾಡಿದ್ಯಾ? 1 inch ಅಷ್ಟೇ. ಆ ಗರಗಸ ತಗೊಂಬರೋದಕ್ಕೆ ಹೇಳು. ಪನಿಶ್ಮೆಂಟ್ ಆಫ್ ಕುವರ್ಟ್ ಆಪರೇಷನ್. ಅಸ್ಸಲಾಮು ಅಲೈಕುಂ. ಸಲಾಂ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ. ಕರ್ನಾಟಕ 2, ಹುಬ್ಳಿ 3, ಸೌತ್ ಚೆನ್ನೈ 5. 1 ವಾರದಲ್ಲಿ 10 ಜಿಹಾದಿಗಳು ಸಿಗಾಕೊಂಡಿದ್ದಾರೆ. ಅದರಲ್ಲಿ 4 ಜನರನ್ನ ಕೊಂದಿದ್ದಾರೆ.
ಕರ್ನಾಟಕದಲ್ಲಿ ಯಾರೋ ಒಬ್ಬ ಇನ್ಫಾರ್ಮರ್ ಪೊಲೀಸ್ಗೆ ಸಪೋರ್ಟ್ ಮಾಡ್ತಿದ್ದಾನೆ. ಕರ್ನಾಟಕದಲ್ಲಿ ನನ್ನ ಬಾಲ್ಯ ಸ್ನೇಹಿತ ಗಫರ್ ಖಾನ್ ಇದ್ದಾನೆ. ನಾನು ಹೋಗಿ ಅವ್ರ ಮನೆಯಲ್ಲಿ 4 ದಿನ ಇದ್ದು ಆ ದ್ರೋಹಿ ಇನ್ಫಾರ್ಮರ್ನ ಹಿಡ್ದೇ ಹಿಡಿತೀನಿ. ಅಸ್ಲಾಂ ಅಲೈಕುಂ. ವಾಲೇಕುಂ ಸಲಾಂ. ಬಾ 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 ಹೋಗೋಣ ಬಾ. ಅಲ್ಲ ನೀನು ಬದಲಾಗೇ ಇಲ್ಲ, ಹಾಗೆ ಇದೆಯಾ? ನೀವು ಬದಲಾಗಿಲ್ಲ, ಆದ್ರೆ ಕರ್ನಾಟಕ ಮಾತ್ರ ಬದಲಾಗಿದೆ. ಸರಿ, ಕಾಶ್ಮೀರ ಹೇಗಿದೆ? ಸೊಳ್ಳೆ ಕಾಟ. ಕಾಶ್ಮೀರ ಎಲ್ಲ ಸುಡುಗಾಡಕ್ಕೆ ಬದಲಾಗಿದೆ. ಬಾ ಬಾ ಒಳಗಡೆ ಬಾ. ಯಾರು ಬಂದಿದ್ದಾರೆ ನೋಡು, ನನ್ನ ಚಿಕ್ಕ ವಯಸ್ಸಿನ ಗೆಳೆಯ ರಿಯಾಸ್ ಖಾನ್ ಭಾಯ್. ಅಮ್ಮ ಕಲ್ಯಾಣಿ, ಇಲ್ಲಿ ಬಾ. ಯಾರು ಬಂದಿದ್ದಾರೆ ನೋಡು. ಜಯ ಕೃಷ್ಣ ಮುಕುಂದ ಮುರಾರೆ. ನಮಸ್ತೆ ಅಂಕಲ್. ನನ್ನ ಮಗಳು ಸ್ವಲ್ಪ ಹೊತ್ತು ಸುಮ್ಮನೆ ಇರೋದಿಲ್ಲ, ಹಾಡು ಹಾಡ್ಕೊಂಡೇ ಇರ್ತಾಳೆ. ಇವಾಗ ನೀನ್ ಹಾಡಿದಾಡು ಕನ್ನಡ ತಾನೆ? ನೈ ಬೇಟ, ಎಲ್ಲರಿಗೂ ಅರ್ಥ ಆಗೋ ತರ ಹಾಡಾಡ್ಬೇಕು. ಸಾರಿ ಜಹಾಸಿ ಹಚ್ಚ. ನೈ 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 ಓ ನಕು, ಬೇರೆ ಯಾವ್ದಾದ್ರು ರೈಮ್ ಹಾಡು. ರೈಮ್ ಸಾ? ನಾನೇನ್ ಬೇಬಿನಾ? ಓಕೆ, ಜಾನಿ ಜಾನಿ ಎಸ್ ಪಾಪ. ನೈ 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 ನೈ. ಈಗ ಈ ಹಾಡು ಅಲ್ಲಿ ಬದಲಾಗಿದೆ ಪುಟ್ಟ. ಈಗ ಎಲ್ರೂ ಅಲ್ಲಿ ಹಾಡೋದು ಯಾವ ಹಾಡು ಗೊತ್ತಾ? ಜಾನಿ ಜಾನಿ ಎಸ್ ಪಪ್ಪ, ಕಿಲ್ಲಿಂಗ್ ಪೀಪಲ್ ಎಸ್ ಪಪ್ಪ, ಯಹಿಯೇನ ಅಮರ ಮಶದ್ ಬಿ, ಓಪನ್ ಯುವರ್ ಗನ್. ಡಮ್ ಡಮ್ ಡಮ್. ಐ ಆಮ್ ಸಾರಿ ಬೇಟ, ಕ್ಯಾ ಪಡ್ ರೇ ಹೋ? ಐಐಟಿ. ಐಐಟಿ, ಗುಡ್. ಮುಂದೆ ಏನ್ ಮಾಡ್ಬೇಕಂತಿದ್ಯಾ? ನಮ್ ಫ್ಯಾಕ್ಟ್ರಿನ ಈ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಮಾಡ್ಬೇಕು ಅನ್ಕೊಂಡಿದೀನಿ. ಭಾರತ ದೇಶದಲ್ಲಿ ಇಲ್ಲಿವರೆಗೂ ಯಾವುದೇ ಮುಸ್ಲಿಮು ನಂಬರ್ ಒನ್ ಆಗಿಲ್ಲ, ಆಗೋದು ಇಲ್ಲ ಪುಟ್ಟ. ನಾವು ಪ್ರಯತ್ನ ಪಟ್ರೆ ವಿಜಯ ನಮ್ದಾಗತ್ತೆ ಅಂಕಲ್. ಆಸೆ ಕೆಟ್ಟದಾಗಿದ್ರೆ ಒಂದು ಚಿಕ್ಕ ವಿಷಯ ಕೂಡ ಹಾರ್ಟ್ ಅಟ್ಯಾಕ್ ಕೊಡುತ್ತೆ ಅಂಕಲ್. ಸಿಪ್ಲಾ ಫಾರ್ಮಸ್ಯೂಟಿಕಲ್ ಯೂಸಫ್ ಅಮೀದ್, ಪದ್ಮಭೂಷಣ್, ಮುಸ್ಲಿಂ. ಪ್ರೆಸ್ಟೀಜ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಫಾನ್ ರಜಾಕ್ ಆಸಿಫ್, $5 million. ಇಂಡಿಯಾಸ್ ನಂಬರ್ ಒನ್ ಕಂಪನಿ ವಿಪ್ರೋಸ್ ಚೇರ್ಮನ್ ಅಜೀಂ ಪ್ರೇಮ್ಜಿ ಪಾಕಿಸ್ತಾನದಲ್ಲಿ ಹುಟ್ಟಿ ಇಂಡಿಯಾದಲ್ಲಿ ಸೆಟಲ್ ಆಗಿದ್ದಾರೆ. ಅಂಕಲ್, ಪಾಕಿಸ್ತಾನದಲ್ಲಿರೋ ಕೋಟೇಶ್ವರರಲ್ಲಿ ಒಬ್ರು ಇಂಡಿಯನ್ ಹೆಸರಾದ್ರೂ ಹೇಳಕ್ಕಾಗತ್ತಾ? ಇಲ್ಲಿರೋ 10 ಮುಸ್ಲಿಮ್ಸ್ಗೆ ಇಂಡಿಯಾ ಭಾರತ ರತ್ನ ಕೊಟ್ಟಿದೆ. ಒಬ್ರು ಇಂಡಿಯನ್ಸ್ಗಾದ್ರೂ ಪಾಕಿಸ್ತಾನ್ ಸಿತಾರಿ ಪಾಕಿಸ್ತಾನ್ ಬಿರುದು ಕೊಟ್ಟಿದ್ಯಾ? ಏನ್ ಮಾಡ್ತಿದಾರವ್ರು? ಅವ್ರು ಖುಷಿ ಆದಾಗ ಆಡೋ ಆಟ ಇದು. ಅವರು ಬಾವುಟ ಹಾರಿಸ್ತಾರೆ, ನಮ್ ಹುಡುಗಿ ಸೆಲ್ಯೂಟ್ ಮಾಡ್ತಾಳೆ.